ನಾನು ಹೇಳಿದ ಹಾಗೆ ನೀವೆಲ್ಲರೂ ಇಲ್ಲಿಗೆ ಬಂದಿದ್ದೀರಿ. ನಿಮ್ಮನ್ನು ಸುರಕ್ಷಿತವಾದ ಸ್ಥಳಕ್ಕೆ ತಲುಪಿಸೋದು ನನ್ನ ಜವಾಬ್ದಾರಿ. ಬನ್ನಿ ಹೋಗೋಣ. ಒಂದು ನಿಮಿಷ. ಏನು? ನಾವು ನಿಮ್ಮಿಂದ ಒಂದು ವಿಷಯನ ಮುಚ್ಚಿಟ್ಟಿದ್ದೀವಿ. ಏನು ಹೇಳ್ತಾ ಇದ್ದೀರ ನೀವು? ಏನು ವಿಷಯ ಮುಚ್ಚಿಟ್ಟಿದ್ದೀರಿ? ಸಾಗರ್ ಫಾರಿನ್ಗೆ ಹೋಗಿದ್ದಾನೆ ಅಂತ ಹೇಳಿದ್ವಿ, ಆದರೆ ಸಾಗರ್ ಫಾರಿನ್ಗೆ ಹೋಗಿಲ್ಲ, ಇಲ್ಲೇ ಇದ್ದಾನೆ. ಛೇ, ಈ ವಿಷಯನ ನೀವು ಅವತ್ತೇ ನನಗೆ ಹೇಳ್ಬೋದಾಗಿತ್ತಲ್ಲ, ದಿಢೀರ್ ಅಂತ ಈಗ ಹೇಳ್ತಾ ಇದ್ರಿ. ಹೇಳ್ಬೋದಾಗಿತ್ತು, ಹೇಳಿದ್ರೆ ಏನ್ ತಿಳ್ಕೊಂಡ್ಬಿಡ್ತೀರೋ ಅಂತ ಹೇಳಲಿಲ್ಲ. ಸರಿ, ಹಾಗೆ ದಾಖಲಿತು. ಈಗ ಅಳಿಯಂದ್ರೆ ಎಲ್ಲಿದ್ದಾರೆ? ಅವ್ರನ್ನ ಇಲ್ಲಿ ಕರ್ಕೊಂಡ್ಬರ್ಬೇಕಲ್ಲ. ಇಲ್ಲೇ ಇದ್ದಾನೆ ಸಾಗರ್. ಕೇಳು, ಯಾವ ದೇಶಕ್ಕೆ ಹೋಗಿದ್ರೆ ಯಾವಾಗ ವಾಪಸ್ ಬಂದ್ರೆ ಅಂತ ಅದಕ್ಕೊಂದು ಸುಳ್ಳು ರೆಡಿ ಮಾಡಿಟ್ಟಿರ್ತಾನೆ. ಸಾಗರ್, ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ನಿಮ್ ಮೇಲೆ ನನ್ನ ಪ್ರಾಣನೇ ಇಟ್ಕೊಂಡಿದ್ದೆ. ಎಲ್ಲರೂ ನಿಮ್ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ನಾನ್ ಮಾತ್ರ ನೀವು ಫಾರಿನ್ ಹೋಗಿದ್ದೀರ ಅಂತ ಎಲ್ಲ ಹತ್ರನೂ ವಾದ ಮಾಡ್ತಾ ಇದ್ದೆ. ನಮಗೆ ದ್ರೋಹದ ಕೆಲಸ ಮಾಡಿದ್ರಿ. ನಾನು ನಿಮ್ ಮೇಲೆ ಇಟ್ಟಿದ್ದ ಗೌರವನ ನೀವು ಕಳ್ಕೊಂಡ್ರಿ. ಸಾಕು, ಮತ್ತೆ ಸುಳ್ಳು ಹೇಳ್ತಾ ಇರ್ಬೇಡಿ. ನಾನು ನಿಮ್ಮ ಯಾವ ಮಾತನ್ನು ನಂಬೋದಿಲ್ಲ. ನನಗೆ ಈಗ ಗೊತ್ತಾಗ್ತಾ ಇದೆ, ಅಶೋಕ್ನ ನಾನು ಪ್ರೀತಿ ಮಾಡ್ತಾ ಇದ್ದೆ ಅಂತ ಗೊತ್ತಿದ್ರು ಟ್ರೀಟ್ಮೆಂಟ್ ಟೆಂಪದಲ್ಲಿ ಅವನನ್ನ ನಮ್ಮ ಮನೆಗೆ ಯಾಕೆ ಕರ್ಕೊಂಡು ಬಂದ್ರಿ ಅಂತ. ನನ್ನ ಅವನ ನಡುವೆ ಸಂಬಂಧ ಕಲಪಿಸಿ ಆ ಅಪ್ಪ ಅದನ್ನ ನನ್ನ ಹೊರಿಸೋದಕ್ಕೆ ಅಲ್ವಾ? ಆದ್ರೆ ಈಗ ನಿಮ್ಮ ಬಣ್ಣ ಬಯಲಾಗ್ತಾ ಇದೆ. ಏನಮ್ಮ, ನಾವೇನೋ ಮಹಾ ದೊಡ್ಡ ತಪ್ಪು ಮಾಡಿದವ್ರ ತರ ಮಾತಾಡ್ತಿದ್ಯಲ್ಲ, ನೀನೇನ್ ತಪ್ಪೇ ಮಾಡಿಲ್ವಾ? ಏನ್ ತಪ್ಪು ಮಾಡಿದ್ದೀನಿ ನಾನು? ಈತನ ಮೇಲೆ ಸೀರ್ ತೀರಿಸ್ಕೊಳ್ಳೋಕೋಸ್ಕರ ನನ್ನ ಮಗನ ಮದುವೆ ಆದೆ. ನನ್ನ ಮಗನ ಮೇಲೆ ನಿಂಗೆ ನಿಜವಾಗ್ಲೂ ಪ್ರೀತಿ ಇದೆಯಾ? ಹೌದು, ಈತನ ಮೇಲಿನ ಹಠಕ್ಕೋಸ್ಕರ ನಾನು ನಿಮ್ಮ ಮಗನ ಮದುವೆ ಆಗೋದು ಒಪ್ಕೊಂಡೆ, ನಿಜ. ಆದ್ರೆ ಮದುವೆ ಆದ ಕ್ಷಣದಿಂದ ನನ್ನ ಕನಸು ಮನಸ್ಸಲ್ಲೂ ನಾನು ಬೇರೆ ಗಂಡಸಿನ ಬಗ್ಗೆ ಯೋಚನೆ ಮಾಡಲಿಲ್ಲ. ಅವಳ ಮೇಲಿನ ಕೋಪಕ್ಕೋಸ್ಕರ ನನ್ನ ಜೀವನನೇ ಹಾಳು ಮಾಡ್ಕೊಂಡೆ. ಆದ್ರೆ ನೀವುಗಳು ಮತ್ತೆ ಸೇರ್ ತೀರಿಸ್ಕೊಳ್ಳೋದಕ್ಕೋಸ್ಕರ ನನ್ನನ್ನ ದಾಳು ತರ ಉಪಯೋಗಿಸ್ಕೊಂಡ್ರಿ. ಇನ್ನು ಮುಂದೆ ನಿಮ್ಮಿಂದ ನಮ್ಮ ಅಕ್ಕನಿಗೆ ಏನಾದ್ರೂ ತೊಂದ್ರೆ ಆದ್ರೆ ನಾನ್ ಸಹಿಸ್ಕೊಳ್ಳೋದಿಲ್ಲ. ಇಷ್ಟು ದಿನ ನಾನು ಅವಳನ್ನ ದ್ವೇಷ ಮಾಡ್ತಿದ್ದೆ, ಆದ್ರೆ ಇನ್ನು ಮುಂದೆ ನಾನು ಅವಳ ಜೊತೆನಲ್ಲಿ ಇರ್ತೀನಿ. ಅಂಜಲಿ, ತಾಳಿ ಕಟ್ಟಿದ ಗಂಡ ಅನ್ನೋ ಮರ್ಯಾದೆ ಕೂಡ ಇಲ್ಲದೆ ಏನ್ ಬಾಯಿಗೆ ಬಂದ ಮಾತಾಡ್ತಿದ್ಯಾ? ಹೆಂಡತಿ ಹತ್ರನೇ ಸುಳ್ಳು ಹೇಳೋ ಇಂಥವ್ರಿಗೆ ಏನ್ ಮರ್ಯಾದೆ ಕೊಡ್ಬೇಕು? ನನ್ನ ಪ್ರೀತಿನ ಇವರು ಅರ್ಥ ಮಾಡ್ಕೊಳ್ಳಿಲ್ಲ, ಇವ್ರ ಜೊತೆ ನಾನೇ ಬಾಳ್ಬೇಕು? ಅಂಜಲಿ, ನಾನು ಅವಾಗ್ಲಿಂದ ನೋಡ್ತಾ ಇದ್ದೆ, ನಿನ್ನ ಮಾತು ಅತಿ ಆಯ್ತು. ಹುಷಾರ್ ಇಳಸರೆ, ಕೈಯ ಇಳಸರೆ. ಏನು ನನ್ನ ಎದುರಿಗೆ ನನ್ನ ಮಗಳಿಗೆ ಹೀನಾಮಾನ ಬೈತಾ ಇದ್ದೀರಲ್ಲ, ಎಷ್ಟು ಧೈರ್ಯ ನಿಮಗೆ? ನಿಮಗಳ ಮುಖವಾಡ ಕೀಳ್ಬೇಕು ಅಂತಲೇ ನಾನು ನಿಮ್ಮನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿರೋದು. ಹೀಗ್ರೆ ನೀವು ನನಸಿ ದ್ರೋಹ ಬಗ್ಗಿತಾ ಇದ್ದೀರಾ? ಏನು ಏನು ದ್ರೋಹ ಮಾಡಿದ್ದೀನಿ ನಾನು? ಯಾವಾಗಲೂ ನಡೆದ ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಈಗ ನನ್ನ ಮಗಳ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀರಾ? ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನಾನು ಬದುಕಿರೋವರೆಗೂ ಗೀತನಿಗಾಗಲಿ ಅಂಜಲಿಗಾಗಲಿ ಯಾರು ಏನು ಮಾಡೋದಕ್ಕಾಗಲ್ಲ. ಇಷ್ಟು ದಿನ ನಾನು ನನ್ನ ಮಗಳ ಗೀತನ ಅರ್ಥ ಮಾಡ್ಕೊಂಡಿರಲಿಲ್ಲ, ಆದ್ರೆ ಈಗ ಈಗ ಎದೆ ತಟ್ಕೊಂಡು ಹೇಳ್ತೀನಿ, ಗೀತಾ ನನ್ನ ಮಗಳು, ನನ್ನ ಹಿರಿ ಮಗಳು. ಅವಳಿಗೆ ನೀವು ಯಾರಾದರೂ ಏನಾದರೂ ತೊಂದರೆ ಕೊಟ್ರೆ ನಿಮ್ಮೆಲ್ಲರನ್ನು ಕೊಂದು ಜೈಲಿಗೆ ಹೋಗೋದಕ್ಕೂ ನಾನು ಹಿಂದೆ ಮುಂದೆ ನೋಡೋದಿಲ್ಲ. ಇಷ್ಟು ವರ್ಷ ಗೀತನ್ನ ಅರ್ಥ ಮಾಡ್ಕೊಳ್ದೆ ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆಮ್ಮ. ಪಾಪ, ಅವಳು ತುಂಬಾನೇ ಒಳ್ಳೆಯವಳು.
ನನ್ನ ಆಸೆ ಇಷ್ಟೇ ಕಣೋ. ನೀವಿಬ್ರು ಒಂದಾಗಿ ಯಾವಾಗಲೂ ನಗ ನಗತಾ ಸಂತೋಷವಾಗಿರ್ಬೇಕು. ಗೀತಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಬದಲಾಯ್ತಲ್ಲ, ಐ ಆಮ್ ಸೋ ಹ್ಯಾಪಿ. ಏನೋ ಗುಂಡು ಕಲ್ತಾರ ನಿಂತಿದ್ಯಾ? ಬಾಯಿ ಬಿಟ್ಟು ಮಾತಾಡೋ. ನಿನ್ನ ಮಾತಿಗಾದ್ರೂ ಅವ್ರ ಬೆಲೆ ಕೊಡ್ಬೇಕು. ನೋಡಿ, ಇದನ್ನೆಲ್ಲ ನೀವು ನನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡಬೇಡಿ. ನನ್ನ ಮೇಲೆ ಅಧಿಕಾರ ಚಲಾಯಿಸೋದಕ್ಕೆ ನೋಡಿದ್ರೆ ನಿಮ್ ಮಗ ಕಟ್ಟಿರೋ ತಾಳಿ ನಿಮ್ ಮನೆಗೆ ಸೇರತ್ತೆ. ಬಾ ಆಕಾಶ್. ನಿಮ್ ಮಾತನ್ನು ಕೇಳಿ ನಾನು ಇದುವರೆಗೂ ಅಂಜಲಿಗೆ ಮೋಸ ಮಾಡಿಬಿಟ್ಟೆ. ಏನೋ ಏನ್ ಮಾತಾಡ್ತಿದ್ಯೋ? ಹೌದಪ್ಪ, ಸತ್ಯ ಏನು ಅಂತ ತಿಳ್ಕೊಳ್ದೆ ಬರೀ ಗೀತನ ಮೇಲೆ ಸೇಡು ತೀರಿಸ್ಕೋಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ನನ್ನ ಜೀವನನ ಮತ್ತೆ ಅಂಜಲಿ ಜೀವನನ ಹಾಳು ಮಾಡ್ಕೊಂಡ್ಬಿಟ್ವಿ. ನೋಡಿ, ನಮ್ಮ ಸ್ವಾರ್ಥಕ್ಕೋಸ್ಕರ ಬೇರೆಯವರ ಜೀವನ ಹಾಳು ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಯೋಚನೆ ಮಾಡಿ ಮಾತಾಡ್ತಿದ್ಯಾನೋ? ಹೌದಮ್ಮ, ಚೆನ್ನಾಗಿ ಯೋಚನೆ ಮಾಡೋ ಹೇಳ್ತಾ ಇದ್ದೀನಿ. ನೋಡಿ, ದಯವಿಟ್ಟು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಇನ್ಮೇಲಾದ್ರೂ ಗೀತ ಮೇಲೆ ಸೇರಿ ತಿರ್ಸ್ಕೊಳ್ಳೋದನ್ನ ನಿಲ್ಲಿಸ್ಬಿಡಿ. ನಾನು ತಪ್ಪು ಮಾಡ್ಬಿಟ್ಟೆ. ನಿನಗೋಸ್ಕರ ಕೊನೆವರೆಗೂ ನಿನ್ ಜೊತೆನಲ್ಲಿ ಇರ್ಬೇಕು ಅಂತ ಇಲ್ಲಿಂದ ಬಂದೆ. ನಿನ್ನ ಜೀವನ ನಾಶ ಮಾಡೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದೀನಿ. ಜೀವನದಲ್ಲಿ ನನಗೆ ಒಳ್ಳೆ ಪಾಠನೇ ಕಲಿಸ್ಕೊಟ್ಟೆ. ಇದ್ರೆ ಕಂಡ ಅಂತ ನೋಡ್ದಂಗೆ ಕೊಟ್ಟು ನಾನು ಸಾಯ್ತೀನಿ. ಕೊಂದು ಬಿಡು ನನ್ನನ್ನು, ನನ್ನನ್ನು ಸಾಯಿಸ್ಬಿಡು. ನಾನು ಸಂತೋಷವಾಗಿ ಪ್ರಾಣ ಬಿಟ್ಬಿಡ್ತೀನಿ. ನೀನ್ ಚೆನ್ನಾಗಿರ್ಬೇಕು, ನೀನ್ ಸಂತೋಷವಾಗಿ 100 ವರ್ಷ ಬಾಳ್ಬೇಕು. ನಾನು ತಪ್ಪು ಮಾಡಿದ್ದೀನಿ, ನಾನು ನಿನಗೆ ದ್ರೋಹ ಮಾಡಿದ್ದೀನಿ. ಇಲ್ಲಿ ನಿನ್ನ ಯಾವ ತಪ್ಪು ಇಲ್ಲ. ನೋಡು, ನನ್ನ ಮೇಲೆ ಕೋಪ ಬರೋದು ಸಹಜನೇ. ಕೊಂದು ಬಿಡು ಅಂಜಲಿ. ಈ ರೀತಿ ನಯವಾಗಿ ಮಾತಾಡಿ ಮಾತಾಡಿನಿ ನನಗೆ ನಂಬಿಕೆ ದ್ರೋಹ ಮಾಡಿದ್ರೆ ಇನ್ನು ಮುಂದೆ ನಿಮ್ಮ ಯಾವ ಮಾತನ್ನು ನಾನು ನಂಬೋದಿಲ್ಲ. ನೋಡು, ನನಗ ಹಳೆ ಸಾಗರ ಅಲ್ಲ, ನಾನು ಪೂರ್ತಿ ಬದಲಾಗಿದ್ದೀನಿ. ನಂಬು ಅಂಜಲಿ, ನಮ್ಮ ಅಣ್ಣನ ಕೊಂದಿರೋದು ಗೀತ ಅನ್ನೋ ತಪ್ಪು ಕಲ್ಪನೆಯಿಂದ. ನಮ್ಮ ಅಪ್ಪ ಅಮ್ಮನ ಮಾತು ಕೇಳ್ಕೊಂಡು ನಾನು ನಿಮ್ಮ ಮೇಲೆ ದ್ವೇಷ ಸಾಧಿಸಿದೆ, ನಿಮಗೆಲ್ಲ ಅನ್ಯಾಯ ಮಾಡಿದೆ. ಆದರೆ ಈಗ ನನ್ನ ತಪ್ಪಿನ ಅರಿವು ನನಗಾಗಿದೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮನ ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ ಅಂಜಲಿ. ಈಗ ನೀನು ನನ್ನ ನಂಬಲಿಲ್ಲ ಅಂದ್ರೆ ನನಗೆ ಉಳಿದಿರೋದು ಒಂದೇ ದಾರಿ, ಅದನ್ನು ಸಾಯೋದು. ಕೊಂದ್ಬಿಡು, ನಿನ್ನ ಕೊಂದ್ಬಿಡು, ಕೊಂದ್ಬಿಡು ಅಂಜಲಿ. ಈ ಪ್ರಪಂಚದಲ್ಲಿ ಯಾವ ತಪ್ಪು ಮಾಡಿದ್ರು ಅದಕ್ಕೆ ಕ್ಷಮೆ ಇದೆ, ಆದ್ರೆ ನಂಬಿಕೆ ದ್ರೋಹಕ್ಕೆ ಮಾತ್ರ ಕ್ಷಮೆ ಇಲ್ಲ. ಅಂತ ಕ್ಷಮೆ ಇಲ್ಲದ ತಪ್ಪು ಮಾಡಿದ್ದೀನಿ, ನಿನಗೆ ನಂಬಿಕೆ ದ್ರೋಹ ಮಾಡಿದ್ದೀನಿ. ನೋಡು, ನಿನಗೆ ಯಾವ ಶಿಕ್ಷೆ ಕೊಡ್ಬೇಕು ಅಂತ ಅನ್ನಿಸ್ತಾ ಆ ಶಿಕ್ಷೆ ನೀನು ಕೊಡ್ಬೋದು. ನೀವು ಬೇಡ ಅಂತ ನಿಮ್ಮನ್ನ ಬಿಟ್ಟು ಬಂದಿದ್ದೀನಲ್ವ, ಮತ್ತೆ ನನ್ನನ್ನ ಹುಡ್ಕೊಂಡು ಬಂದು ಯಾಕೆ ರೀತಿ ಹಿಂಸೆ ಕೊಡ್ತಾ ಇದ್ದೀರಾ? ನಿಮ್ಮ ಜೊತೆ ಕಳೆದ ದಿನಗಳನ್ನ ಒಂದು ಕೆಟ್ಟ ಕನಸು ಅಂತ ಮರ್ತು ಹೋಗ್ತೀನಿ. ದಯವಿಟ್ಟು ಇಲ್ಲಿಂದ ಹೋಗಿ. ನಾನು ಕೆಟ್ಟವನಾಗಿದ್ದಾಗ ನನ್ನ ಜೊತೆ ಸಂತೋಷದಿಂದ ಸಂಸಾರ ಮಾಡಿದೆ, ಆದ್ರೆ ಈಗ ನನ್ನನ್ನು ತಪ್ಪು ಕಣ್ಣು ತಿದ್ಕೊಂಡು
ಒಳ್ಳೆಯವನಾಗಿದ್ದೀನಿ. ನೋಡಿ ಅಂತ ಇದೆಯಲ್ಲ, ಹೊರಟೋಗ್ತೀನಿ. ಆದರೆ ಈ ಮನೆಯಿಂದ ಅಲ್ಲ, ಈ ಪ್ರಪಂಚದಿಂದನೇ ಶಾಶ್ವತವಾಗಿ ಹೊರಟೋಗ್ತೀನಿ. ಸತ್ಮೇಲಾದ್ರೂ ನಾನು ಒಳ್ಳೆಯವನು ಅಂತ ನಿನ್ನ ಮನಸ್ಸಿಗೆ ಅನಿಸಿದ್ರೆ ಅಟ್ಲೀಸ್ಟ್ ನನ್ನ ಸಮಾಧಿ ಮೇಲೆ ಒಂದು ಹೂವು ತಂದಿಡ್ದಂಜಲಿ ನನಗೆ ಅಷ್ಟೇ ಸಾಕು. ಯಾಕೆ ಈ ರೀತಿ ಎಲ್ಲ ಮಾತಾಡಿ ನನ್ನ ಮನಸ್ಸಿಗೆ ಹಿಂಸೆ ಕೊಡ್ತೀರ? ಬದುಕ್ತೀನಿ ಅಂತ ಅನ್ಕೊಂಡಿದ್ದೀರ? ಇಲ್ಲ ಸಾಗರ್, ನಿಮ್ಮಿಂದ ದೂರ ಆಗಿ ನಿಮ್ಮಿಂದ ಬದುಕೋದಕ್ಕಾಗಲ್ಲ. ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಸಾಗರ್. ನಾನು ಅಷ್ಟೇ ಅದಕ್ಕೆ ಹೋಗಿ ಈತ ಮತ್ತೆ ಅಶೋಕ್ ಹತ್ರ ಸಾರಿ ಕಣ, ನಮ್ಮನ್ನ ಕ್ಷಮಿಸ್ತಾರಲ್ವಾ? ಖಂಡಿತ ಸಾಗರ್, ನಾವೆಲ್ಲ ವಿಷಯನು ಹೇಳಿದ್ರೆ ಅವ್ರು ನಮ್ಮನ್ನ ಖಂಡಿತ ಕ್ಷಮಿಸ್ತಾರೆ. ಸಾಗರ್, ನೀವು ನಿಜವಾಗ್ಲೂ ಬದಲಾಗಿದ್ದೀರಾ ಅಲ್ವಾ? ಇನ್ನೂ ನನ್ನ ಮೇಲೆ ನಂಬಿಕೆ ಬಂದಿಲ್ವಾ? ನಾನು ನಿಮ್ಮನ್ನ ನಂಬ್ತೀನಿ, ನಂಬ್ತೀನಿ ಸಾಗರ್. ನನ್ನ ಕ್ಷಮಿಸು ಅಂಜಲಿ. ನೀನಿದೆಲ್ಲ, ನೀನು ನನ್ನ ತಂಗಿ, ಏನೋ ಗೊತ್ತಿಲ್ಲದೆ ತಪ್ಪು ನಡೆದು ಹೋಯ್ತು. ಈಗ ಯಾಕದೆಲ್ಲ? ಏನೇ ಆದ್ರೂ ನಾನು ನಿನ್ನ ಹತ್ರ ಆ ರೀತಿ ಎಲ್ಲ ನಡ್ಕೊಳ್ಬಾರ್ದಿತ್ತು. ನೋಡಂಜಲಿ, ಆಗೋದೆಲ್ಲ ಒಳ್ಳೇದಿಕ್ಕೆ ಅಂತಾರೆ. ಅಶೋಕ್ಗೆ ನಮ್ಮ ಮೇಲೆ ಅನುಮಾನ ಬರುತ್ತೆ ಅಂತನೋ, ಅಥವಾ ಸಾಗರ್ಗೆ ನನ್ನ ಮೇಲೆ ಸೇಡಿನ ಭಾವನೆ ಇದೆ ಅಂತನೋ ಯಾರಿಗೆ ಗೊತ್ತಿತ್ತು? ಒಟ್ಟಿನಲ್ಲಿ ಅವರಿಬ್ರು ಬದಲಾದ್ರಲ್ಲ, ಅಷ್ಟು ಸಾಕು. ಗೀತಾ, ದೇವ್ರ ದಯದಿಂದ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಈಗ ಯಾಕೆ ಆ ಹಳೆ ಮಾತುಗಳು? ಹಾಗಲ್ಲ ಆಕಾಶ್, ಇನ್ ಮುಂದೆ ಈ ರೀತಿ ಯಾವುದೇ ಪ್ರಾಬ್ಲಮ್ ಬರಬಾರ್ದು ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ಆಕಾಶ್, ನೀನು ಅರ್ಚನಾ ನನಗೆ ತುಂಬಾ ಸಹಾಯ ಮಾಡಿದೀರ, ಥ್ಯಾಂಕ್ ಯು. ಇದೆಲ್ಲ ನಾನು ಯಾರಿಗೋಸ್ಕರ ಮಾಡಿದೆ ಹೇಳು? ನನ್ನ ಅಕ್ಕನಿಗೋಸ್ಕರ. ನನಗಿನ್ನು ಒಂದೇ ಒಂದು ಆಸೆ, ನನ್ನಪ್ಪ ನನ್ನನ್ನು ಅರ್ಥ ಮಾಡ್ಕೋಬೇಕು ಅಂತ. ಅಕ್ಕ, ಅಪ್ಪ ಬದಲಾಗಿದ್ದಾರೆ, ಅವ್ರು ಇಲ್ಲಿಗೆ ಬಂದೇ ಬರ್ತಾರೆ. ಅವ್ರು ನನ್ನ ಮಗಳು ಅಂತ ಒಪ್ಕೋತಾರ? ಖಂಡಿತ ಒಪ್ಕೊಳ್ತಾರೆ. ಗೀತಾ, ಅಲ್ಲಿ ಅಮ್ಮ, ನಾನು ಹೇಳಿಲ್ಲಲ್ವಾ ಬಂದೇ ಬರ್ತಾರೆ ಅಂತ? ನೋಡು, ಬನ್ನಿಪ್ಪ, ಬನ್ನಿಮ್ಮ. ಮಕ್ಕಳ, ನಿಮಗೆ ಮುಖ ತೋರಿಸೋದಕ್ಕೂ ನನಗೆ ನಾಚಿಕೆ ಆಗ್ತಾ ಇದೆ. ನಮ್ಮ ಕುಟುಂಬದ ಸುಖ ಶಾಂತಿ ನೆಮ್ಮದಿನ ನಾನೇ ನನ್ನ ಕೈಯಾರೆ ನನ್ನ ಕೆಟ್ಟ ಹಠದಿಂದಾಗಿ ಹಾಳು ಮಾಡಿಬಿಟ್ಟೆ. ನಾನು ಅಷ್ಟೇ ಜೀಕೆ, ಸಂಸಾರ ಅಂದಮೇಲೆ ಗಂಡ ಹೆಂಡ್ರ ಮಧ್ಯೆ ಜಗಳ ಇದ್ದೇ ಇರುತ್ತೆ. ನಮ್ಮಿಬ್ಬರಲ್ಲಿ ಒಬ್ಬರಾದ್ರೂ ಸೋಲ್ಬೇಕಿತ್ತು, ಆದ್ರೆ ನಮ್ಮಿಬ್ಬರ ಹಠದಿಂದ ನಾವಿಬ್ರು ಸೋಲಿಲ್ಲ. ನಮ್ಗೆ ಹೊಸ ಜೀವನ ನಾವು ಶುರು ಮಾಡ್ಕೊಂಡ್ವಿ, ಆದ್ರೆ ನಮ್ಮ ಮಕ್ಕಳನ್ನ
ಅನಾಥರನ್ನ ಮಾಡ್ಬಿಟ್ವಿ. ಇದೆಲ್ಲ ಬದುಕು ನಮಗೆ ಕಲಿಸಿರೋ ಪಾಠ. ನಾವು ಅನುಭವಿಸಿದ ಹಿಂಸೆ, ನೋವು, ಸಂಕಟ ನಮ್ಮ ಶತ್ರುಗಳಿಗೂ ಬರಬಾರ್ದು. ಆಯ್ತು, ಹಾಗಿದ್ದೆಲ್ಲ ಆಗೋಯ್ತು. ನನ್ನ ಮಕ್ಕಳಿಗೆ ನಾನು ತುಂಬ ನೋವು ಕೊಟ್ಬಿಟ್ಟಿದ್ದೀನಿ. ಇನ್ನು ಮುಂದಾದರೂ ಅವರು ಸಂತೋಷವಾಗಿರಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಈಗ ನಾನೊಂದು ಮಾತು ಹೇಳ್ತೀನಿ, ಯಾರೂ ಇದಕ್ಕೆ ಇಲ್ಲ ಅನ್ನೋಲ್ಲ ಅನ್ಕೊಂಡಿದ್ದೀನಿ. ಗೀತಾ, ಅಂಜಲಿ, ಇನ್ನು ಮುಂದೆ ಜೆ ಕೆ ಗ್ರೂಪ್ ಆಫ್ ಕಂಪನೀಸನ್ನ ನೀವಿಬ್ರು ನೋಡ್ಕೋಬೇಕು. ಅಪ್ಪ, ನಾನಿಷ್ಟು ದಿವಸ ಹೋರಾಡಿದ್ದು ನಿಮ್ಮ ಆಸ್ತಿಗೋಸ್ಕರ ಅಲ್ಲ, ನಿಮ್ಮ ಪ್ರೀತಿಗೋಸ್ಕರ. ನಾನು ಕೃಷ್ಣಮೂರ್ತಿ ಅವ್ರ ಮಗಳು ಅಂತ ಎಲ್ರಿಗೂ ಗೊತ್ತಾಗಬೇಕು. ನನ್ನನ್ನ ಮಗಳು ಅಂತ ಒಪ್ಕೊಳ್ಳಿಪ್ಪ. ಗೀತಾ, ಅಂಜಲಿ, ನಿಮ್ಮ ಮನಸ್ಸಲ್ಲಿ ಯಾವ ಅಳುಕು ಯಾವ ಅನುಮಾನನೂ ಇಟ್ಕೋಬೇಡಿ. ಇಡೀ ಪ್ರಪಂಚಕ್ಕೆ ಸಾರಿ ಸಾರಿ ಹೇಳ್ತೇನೆ, ನೀವಿಬ್ರು ನನ್ನ ಮಕ್ಕಳು. ಆಕಾಶ್, ನಾನು ಹೇಳ್ತಿರೋ ಸರಿಯಾಗಿದೆ ತಾನೆ? ನಮ್ಮ ಅಪ್ಪ ಹೇಳಿದ್ಮೇಲೆ ಕರೆಕ್ಟಾಗೇ ಇರುತ್ತೆ. ಥ್ಯಾಂಕ್ ಯು. ಈಗ ನೀವು ನನ್ನ ಇನ್ನೊಂದು ಮಾತನ್ನ ನಡೆಸ್ಕೊಳ್ತೀನಿ. ಏನಂತ ಕೇಳಿ. ಏನಪ್ಪಾ? ಈಗ ನಾವೆಲ್ಲರೂ ನಮ್ಮನೆಗೆ ಹೋಗ್ತಾ ಇದ್ದೀವಿ. ಅಕ್ಕ, ಏನ್ ಮಾಡೋದು? ಅಂಜಲಿ, ನೀನೇ ಹೇಳು. ಇಲ್ಲ, ನೀನ್ ಹೇಗೆ ಹೇಳ್ತೀಯೋ ಹಾಗೆ ಪರವಾಗಿಲ್ಲ, ನೀನೇ ಹೇಳೋ ಪ್ಲೀಸ್. ಅಕ್ಕ, ನೀನೇ ಹೇಳು. ಸಾಕು ಸಾಕು ಸಾಕು, ನಿಮ್ಮ ಅಭಿಪ್ರಾಯ ಕೇಳಿದ್ದೆ ತಪ್ಪಾಯ್ತು. ಈಗ ನಾವೆಲ್ಲರೂ ನಮ್ಮನೆಗೆ ಹೋಗ್ತಾ ಇದ್ದೀವಿ. ದಿಸ್ ಈಸ್ ಮೈ ಆರ್ಡರ್.